ಅದು ಒಂದು ಕಡೆ. ಹೀಗೆ ಮಾಡ್ತಿದ್ದಾಗ ನನಗೆ ಯಾವತ್ತು ನಿರ್ದೇಶಕರ ಸೀಟಲ್ಲಿ ಕೂರ್ಬೇಕು ಅನ್ನೋದು ತುಂಬಾ ಭಯ. ಅಂದ್ರೆ ಎಲ್ಲ ವಿಷಯ ತಿಳ್ಕೊಂಡು ನಾನು ಕೂರ್ಬೇಕಲ್ಲಿ. ಇವಾಗ ಇವಾಗ ಕೆಲವು ಒಂದು 10 ವರ್ಷದ ಹಿಂದೆಯಿಂದ ಈಗ ಬಂದಿರೋ ಇದರಲ್ಲಿ ನಾನು ಐ ರಿಯಲಿ ಅಪ್ರಿಷಿಯೇಟ್ ದೋಸ್ ಯಂಗ್ಸ್ಟರ್ಸ್. ಅವ್ರು ಏನು ಯೋಚನೆ ಮಾಡದೆ ದೇ ಜಸ್ಟ್ ಟೇಕ್ ದಟ್ ಚೇರ್ ಅಂದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ಗೆ ನಾನು ಮೆಚ್ಚುಗೆ ಬರುತ್ತೆ ನನಗೆ. ಯಾಕಂದ್ರೆ ನನಗೆ ಆ ಒಂದು ಧೈರ್ಯನೇ ಇರಲಿಲ್ಲ. ಸರಿ, ಆ ಒಂದು ನಿಟ್ಟಿನಲ್ಲಿ ನಾನು ಸುಮ್ಮನೆ ಎಲ್ಲ ಒಂದು ಹಲವಾರು ಸ್ಟೋರಿ ಬರ್ಕೊಂಡು ಕೂತಿದ್ದಾಗ ನನ್ನನ್ನು ಒಂದು ಗುರುತಿಸಿದ್ದೆ ನಮ್ಮ ಗುರುಗಳಾದ ವಿಷ್ಣುವರ್ಧನ್. ಅವರು ನಾನು ಪ್ರೊಡ್ಯೂಸರ್ ಆಗಿ ಈ ಬಂಧನಕ್ಕೆ ಹೋದಾಗ, ನೀನೇ ಯಾಕೆ ಚಿತ್ರ ಡೈರೆಕ್ಟ್ ಮಾಡಬಾರ್ದು, ಎಲ್ಲ ತಿಳ್ಕೊಂಡಿದೀಯ, ನೀನು ಮಾಡು, ಬೇಡ ವಿಷ್ಣು, ಇಷ್ಟು ದೊಡ್ಡ ನಟ ನಟಿಯರು ನಂಬಿಕೆ ಇಲ್ವ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇದೆಯಾ ನನ್ನ ಮೇಲೆ ಅಂತ ಫಸ್ಟ್ ಕೇಳಿದೆ. ಇಲ್ಲ ಖಂಡಿತವಾಗಿದೆ, ನೀನು ಮಾಡು ಅಂದರು. ಫಸ್ಟ್ ಬಂದು ನಾನು ಬಾಬು ಕೇಳಿದೆ, ಎಲ್ಲ ವಿಷಯ ತಿಳ್ಕೊಂಡಿದ್ಯಾ, ಎಡಿಟಿಂಗ್ ರೂಮ್ ಎಲ್ಲದಕ್ಕೂ ಹೋಗ್ತಿದ್ದೆ ನಾನು, ಎಲ್ಲಾನು ಅಫ್ಕೋರ್ಸ್ ಮಾಸ್ಟರ್ ಆಗಿಲ್ಲ, ಬಟ್ ಐ ನೋ ಹೌ ದ ಥಿಂಗ್ಸ್ ಹ್ಯಾಪನ್ ಅನ್ನೋದು ಕಲ್ತ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು 2007 ಅಲ್ಲಿ ನಾನೇ ನನ್ನ ನಿರ್ಮಾಪಕಿ ಆಗಿದ್ರು, ನನ್ನ 17-18 ಪಿಕ್ಚರ್ಗೆ ನಾನು ನಿರ್ದೇಶಕಿ ಆದೆ. ಅಲ್ಲಿವರೆಗೂ ನಾನು ಆ ಚೇರ್ ತಗೊಂಡಿರ್ಲಿ. ಸೊ ಈ ಬಂಧನ ಮಾಡಿದೆ, ಹಲವಾರು ಹಿರಿಯ ನಟ ನಟಿಯರಾದ ಆ ಚಿತ್ರದಲ್ಲಿ ನನಗೆ ಫಸ್ಟ್ ಸಿಕ್ಕಿದೆ, ವಿಷ್ಣುವರ್ಧನ್, ಜಯಪ್ರದಾ, ದರ್ಶನ್, ಅನಂತನಾಗ್, ಎಲ್ಲರೂ. ಸೊ ನನಗೆ ಒಂದು ಖುಷಿ ಕೊಟ್ಟಂತ ಚಿತ್ರ ತುಂಬಾ ಚೆನ್ನಾಗಿ. ವಿಷ್ಣು ಸರ್ ವಾಸ್ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್. ಒಂದು ದಿವಸ ಬಂದು ಮಾನಿಟರ್ ನೋಡ್ಲಿಲ್ಲ, ನಾನು ಎಷ್ಟು ಸತಿ ಕೇಳಿದ್ರು ಇಲ್ಲ ನಾನು ನೋಡಲ್ಲ ನಿನ್ ನನ್ನ ವಾಯ್ಸ್ ಅಲ್ಲಿ ಅವರು ದ ಶಾರ್ಟ್ ಇಸ್ ಗುಡ್ ಅನ್ನೋರು. ಕಟ್ ಅಂದಾಗ ನಾನು ಸ್ವಲ್ಪ ಮೆತ್ತಗೆ ಕಟ್ ಅಂದ್ರೆ ಅವ್ರಿಗೆ ಓ ಇದು ಸರಿ ಇಲ್ಲ, ಮುನ್ನಿಗೆ ಸರಿಯಾಗಿಲ್ಲ, ಇನ್ನೊಂದು ಮಾಡಿ ಅನ್ನೋರು. ಅಷ್ಟು ಸೂಕ್ಷ್ಮವಾಗಿ ಹಿ ವಾಸ್ ವೆರಿ ಸೆನ್ಸಿಟಿವ್. ನಾನು ಮತ್ತೆ ನನ್ನ ಸಿನಿಮಾಟೋಗ್ರಾಫರ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ವಿ. ಹಿರಿಯ ನಟರಿಗೆ ಸೆಕೆಂಡ್ ಟೇಕ್ ಟೂ ಕೇಳಕ್ಕೆ ಒಂಥರ ಮುಜುಗರ ಆಗ್ಬೋದು, ಅದಕ್ಕೋಸ್ಕರ ನಾನು ಹಿಂಗೆ ಅವ್ರ ಕಡೆ ನೋಡಿದ್ರೆ ಅವರು ಒನ್ ಮೋರ್ ಫಾರ್ ದ ಕ್ಯಾಮ್ರಾ ಅನ್ನೋರು. ಸೊ ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾನು ಬಿಗಿನಿಂಗಲ್ಲಿ, ಆಮೇಲೆ ಅಫ್ಕೋರ್ಸ್ ನಾನು ಹೇಳಕ್ಕೆ ಶುರು ಮಾಡಿದೆ ನನಗೇನು ಬೇಕು ಅಂತ. ಸೊ ನನಗೆ ಅದು ಕಷ್ಟ ಆಗಲಿಲ್ಲ, ಬೀಯಿಂಗ್ ಎ ಪ್ರೊಡ್ಯೂಸರ್ ಮೈ ಸೆಲ್ಫ್, ವಾಟ್ ಎವರ್ ಐ ವಾಂಟೆಡ್ ಜಗದೀಶ್ ಯೂಸ್ ಟು ಪ್ರೊವೈಡ್ ಮೀ. ಸೊ ನನಗೆ ಆ ಚಿತ್ರ